Hi friends, welcome to Shruti's Kitchen. ಇವತ್ತು ನಾನು ಶೀತ ಹಾಗೂ ಕೆಮ್ಮಿಗೆ ಇರುವಂತಹ ಮನೆ ಮದ್ದನ್ನು ಮಾಡಿ ತೋರಿಸ್ತೇನೆ. ಈ ಮದ್ದನ್ನು ಸಾಧಾರಣ ನಮ್ಮ ಆರೋಗ್ಯ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿ ಮಾಡುವಂತಹದ್ದು. ಸರಿ, ಹಾಗಿದ್ರೆ ಇದಕ್ಕೆ ಏನೆಲ್ಲ ವಸ್ತುಗಳು ಬೇಕಂತ ನೋಡುವ. ಇದಕ್ಕೆ ನಾನು ಒಂದು ತುಂಡು ಶುಂಠಿ, 4 ಲವಂಗ, 1 ಟೀಸ್ಪೂನ್ ಕಾಲು ಮೆಣಸು, ಸ್ವಲ್ಪ ಜೇನುತುಪ್ಪ. ಮೊದಲು ಲವಂಗ ಮತ್ತು ಕಾಲು ಮೆಣಸನ್ನು ಹುಡಿ ಮಾಡಿ ತೆಗೆಯುವ. ನೋಡಿ, ಈಗ ಇದು ಚೆನ್ನಾಗಿ ಹುಡಿಯಾಗಿ ಸಿಕ್ಕಿದೆ. ಇನ್ನು ನಾವು ಶುಂಠಿ ರಸ ತೆಗೆಯುವ. ಅದಕ್ಕೆ ನಾನು ತುರಿದು ತೆಗಿತೇನೆ, ಯಾಕೆಂದ್ರೆ ತುರಿದ್ರೆ ರಸ ಸ್ವಲ್ಪ ಜಾಸ್ತಿ ಆಗಿ ಈಸಿಯಾಗಿ ಸಿಗ್ತದೆ. ಹಾಗೆ ಇದು ಇಲ್ಲ ಅಂತಂದ್ರೆ ನಾವು ಶುಂಠಿಯನ್ನು ಜಜ್ಜಿ ರಸ ತೆಗಿಬಹುದು. ಶುಂಠಿಯನ್ನು ನಾನು ತುರಿದಿದ್ದೇನೆ. ಇನ್ನು ನಾವು ಇದನ್ನು ಹಿಂಡಿ ರಸ ತೆಗೆಯುವ. ಈ ಮದ್ದನ್ನು 1 ವರ್ಷಕ್ಕಿಂತ ಕಡಿಮೆ ಪ್ರಾಯದ ಮಕ್ಕಳಿಗೆ ಕೊಡುವುದು ಬೇಡ. ಮೊದಲಿಗೆ ನಾನು ಈ ಮದ್ದನ್ನು 1 ರಿಂದ 2 ವರ್ಷದ ಒಳಗಿನ ಮಕ್ಕಳಿಗೆ ಹೇಗೆ ಕೊಡುವುದಂತ ಹೇಳಿಕೊಡ್ತೇನೆ. 1 ಚಿಟಿಕೆ ಆಗುವಷ್ಟು ಕಾಲು ಮೆಣಸು ಮತ್ತು ಲವಂಗದ ಹುಡಿ ಹಾಕ್ತಾ ಇದ್ದೇನೆ. ಅದಕ್ಕೆ ನಾನು 4 ಹನಿ ಆಗುವಷ್ಟು ಜೇನುತುಪ್ಪ ಆ್ಯಡ್ ಮಾಡ್ತೇನೆ. ಇಷ್ಟನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಸಾಕು, ಇದಕ್ಕೆ ಶುಂಠಿ ರಸ ಹಾಕುವುದು ಬೇಡ. ಇದನ್ನು 3 ಹೊತ್ತು 3 ದಿವಸ ಕೊಟ್ಟರೆ ಶೀತ ಕೆಮ್ಮು ಕಡಿಮೆ ಆಗ್ತದೆ. ಇನ್ನು 2 ರಿಂದ 5 ವರ್ಷದ ಮಕ್ಕಳಿಗೆ ಇದೇ ಅಳತೆಗೆ 1 5 ಹನಿ ಆಗುವಷ್ಟು ಶುಂಠಿ ರಸವನ್ನು ಸೇರಿಸಿ ಕೊಟ್ಟರೆ ಸಾಕು. ಇಷ್ಟನ್ನು 3 ದಿವಸ 3 ಹೊತ್ತು ಕೊಟ್ಟರೆ ಸಾಕು. ಇನ್ನು 5 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಹಾಗೂ ಎಲ್ಲರಿಗೂ 1/2 ಟೀಸ್ಪೂನ್ ಆಗುವಷ್ಟು ಕಾಲು ಮೆಣಸು ಹಾಗೂ ಲವಂಗದ ಹುಡಿಯನ್ನು ತಗೋಬೇಕು. ಹಾಗೆ ಅದಕ್ಕೆ 1/4 ಟೀಸ್ಪೂನ್ ಆಗುವಷ್ಟು ಜೇನುತುಪ್ಪ ಆ್ಯಡ್ ಮಾಡಬೇಕು. ಕೊನೆಯದಾಗಿ 1/2 ಟೀಸ್ಪೂನ್ ಆಗುವಷ್ಟು ಶುಂಠಿ ರಸ ಹಾಕಿ ಮಿಕ್ಸ್ ಮಾಡಿ 3 ದಿವಸ 3 ಹೊತ್ತು ಕುಡಿದ್ರೆ ಸಾಕು. ಈ ಮನೆ ಮದ್ದು ಪರ್ಸನಲಿ ನನಗೆ ಮತ್ತು ನನ್ನ ಮಗುವಿಗೆ ತುಂಬಾನೇ ಉಪಯೋಗವಾಗಿದೆ. ಯಾವುದೇ ಮದ್ದು ಮಾಡಿ ಗುಣವಾಗದೆ ಇದನ್ನು 3 ದಿವಸ ಕುಡಿದು ಸಂಪೂರ್ಣವಾಗಿ ಕಡಿಮೆಯಾಗಿದೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೂ ನನ್ನ ಮುಂದಿನ ವಿಡಿಯೋಗಳನ್ನು ನೋಡಲು ನೀವು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೆ ಟೇಕ್ ಕೇರ್, ಬಾಯ್ ಬಾಯ್.